ಇನ್ನು ಒಂದು ವಾರವಷ್ಟೇ ಯಡಿಯೂರಪ್ಪ ಸಿಎಂ. ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಅವ್ರನ್ನ ಇಳಿಸೋಕೆ ಮುಹೂರ್ತ ಫಿಕ್ಸ್. ಸಿಎಂ ಆಗಿ ಸೋಮವಾರವೇ ಯಡಿಯೂರಪ್ಪ ಅವರ ಕಡೆ ದಿನವ. ಇನ್ನೊಂದು ವಾರ ಅಷ್ಟೇನ ಹಾಗಾದ್ರೆ ಯಡಿಯೂರಪ್ಪ ಅವರು ಸಿಎಂ ಆಗಿರುವಂತದ್ದು. ಆ ನಂತರ ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಅವ್ರನ್ನ ಇಳಿಸೋಕೆ ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಸಿಎಂ ಆಗಿ ಸೋಮವಾರವೇ ಯಡಿಯೂರಪ್ಪ ಅವರ ಕಡೆಯ ದಿನವ. ಇದೀಗ 26ನೇ ತಾರೀಕು, 2 ವರ್ಷ ಭರ್ತಿಯಾಗಿ 2 ವರ್ಷ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಈ 2 ವರ್ಷದಲ್ಲೇ ಈಗ ಯಡಿಯೂರಪ್ಪ ಅವರೇನು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಪದೇ 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 ಕೇಳಿ ಬರ್ತಾ ಇತ್ತು. ಅದಕ್ಕೀಗ ಪುಷ್ಟಿ ಸಿಗುವಂತೆ ನಿನ್ನೆ ಬಂದಂತಹ ಆಡಿಯೋ ಜೊತೆಗೆ ಮೊನ್ನೆ ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿ ಬಂದಿದ್ದು, ಈಗಾಗಲೇ ಯಡಿಯೂರಪ್ಪ ಅವ್ರಿಗೆ ಸೂಚನೆ ಕೂಡ ಕೊಟ್ಟಾಗಿದೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಅವರು ಅಧಿಕೃತ ಘೋಷಣೆಯೊಂದೇ ಬಾಕಿ, ಸಿಎಂ ಅವರು ರಾಜೀನಾಮೆ ಸಾಧ್ಯತೆ ಇದು ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ಸಿಎಂ ಆಗಿ ಸೋಮವಾರ ಯಡಿಯೂರಪ್ಪ ಅವರ ಕಡೆಯ ದಿನವ, 26ನೇ ತಾರೀಕಿಗೆ, ಜುಲೈ 26ಕ್ಕೆ ರಾಜೀನಾಮೆ ಕೊಡ್ತಾರ? ಓಕೆ, ನೋಡ್ತಾ ಹೋಗೋಣ. ಜುಲೈ 26ಕ್ಕೆ ಸಿಎಂ ಅವರ ರಾಜೀನಾಮೆ ಫಿಕ್ಸ್ ಅನ್ನಲಾಗ್ತಾ ಇದೆ. ಜುಲೈ 26ನೇ ತಾರೀಕು ಸಿಎಂ BSY ಅವರು ಅವತ್ತೇ ರಾಜೀನಾಮೆಯನ್ನ ಕೊಡ್ತಾರ. ಜುಲೈ 26ನೇ ತಾರೀಕು 2 ವರ್ಷ ಭರ್ತಿಯಾಗುತ್ತೆ. ಸಿಎಂ ವಿದಾಯ ಭಾಷಣವನ್ನು ಕೂಡ ಜುಲೈ 26ನೇ ತಾರೀಕೆ ಮಾಡ್ತಾರ. ಅವತ್ತೇ ರಾಜೀನಾಮೆಯನ್ನ ಕೊಟ್ಟು ವಿದಾಯ ಭಾಷಣವನ್ನು ಕೂಡ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಸಾಧ್ಯತೆ ನಂಬರ್ 2. ಸಾಧ್ಯತೆ 3, ರಾಜ್ಯಪಾಲರ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ರಾಜ್ಯಪಾಲರನ್ನ ಭೇಟಿಯಾಗಿ ಈ ಒಂದು ರಾಜೀನಾಮೆಯನ್ನ ಕೊಟ್ಟು ವಿದಾಯದ ಭಾಷಣವನ್ನ ಹೇಳುವಂತಹ ಸಾಧ್ಯತೆ ಕೂಡ 26ನೇ ತಾರೀಕಿದೆ. ಸಾಧ್ಯತೆ 4, ಯುವ ನಾಯಕನಿಗೆ ಸಿಎಂ ಪಟ್ಟ ಸಿಗೋ ಸಾಧ್ಯತೆ. ಯುವ ನಾಯಕನಿಗೆ ಅಚ್ಚರಿದಾಯಕ ಹೆಸರುಗಳು ಕೊನೆ ಕ್ಷಣದಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬಂದ್ರು ಕೂಡ ಏನ್ ಸರ್ಪ್ರೈಸ್ ಅಲ್ಲ, ಅವ್ರ ಇಲ್ಲಿ ತನಕ ಮಾಡ್ಕೊಬಂದಿರೋದೇ ಅದೇ ಹೈಕಮಾಂಡ್. ಈಗ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಅಂತಹ ಅಚ್ಚರಿದಾಯಕ ಹೆಸರು ಕೇಳಿ ಬಂದ್ರು ಏನ್ ಸರ್ಪ್ರೈಸ್ ಇಲ್ಲ. ಇದು ಯುವ ನಾಯಕನಿಗೆ ಸಿಎಂ ಪಟ್ಟ ಕಟ್ಟುವ ಸಾಧ್ಯತೆ ಇದೆ. ಯಡಿಯೂರಪ್ಪ ಅವರಾದ ನಂತರ ಯಾರು ಮತ್ತೆ ಸಿಎಂ ಅನ್ನೋ ಪ್ರಶ್ನೆ ಇದೆ. ಉತ್ತರ ಮಾತ್ರ ಸಾಕಷ್ಟು ಕುತೂಹಲ. ಇದೀಗ ಸಿಎಂ ಯಡಿಯೂರಪ್ಪ ಅವರ ರಾಜೀನಾಮೆ ಬಹುತೇಕ ಪಕ್ಕ. ಜುಲೈ 26ನೇ ತಾರೀಕಿಗೆ ಅವರು ರಾಜೀನಾಮೆ ಕೊಡುವಂಥದ್ದು ಪಕ್ಕ ಅಂತ ಹೇಳಲಾಗ್ತದೆ. ಸಾಧ್ಯತೆಗಳು ಕೂಡ ದಟ್ಟುವ ಕಂಡು ಬರ್ತಾ ಇದೆ. ಇನ್ನು ಆ 26ನೇ ತಾರೀಕು ಏನೆಲ್ಲ ಆಗ್ಬೋದು ಅನ್ನೋದನ್ನ ಮತ್ತೊಮ್ಮೆ ನೋಡ್ಕೊಂಡು ಹೋಗೋಣ. ಸಿಎಂ ಯಡಿಯೂರಪ್ಪ ಅವರ ರಾಜೀನಾಮೆ ಅವತ್ತು, ಸಾಧ್ಯತೆ 2, ಅವತ್ತೇ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಕೂಡ ಇದೆಯಾ. ಈಗ ನಿನ್ನೆ ಬಂದಂತಹ ಆಡಿಯೋದ್ರಲ್ಲಿ ಇದ್ರ ಬಗ್ಗೆ ಮಹತ್ವದ ಸುಳಿವು ಸಿಕ್ಕಿದೆ. ನಾಯಕತ್ವ ಬದಲಾವಣೆ ಮಾತ್ರ ಅಲ್ಲ, ಸಂಪುಟದಿಂದ ದೊಡ್ಡ ದೊಡ್ಡ ತಲೆಗಳನ್ನು ಕೂಡ ಕೊಕ್ಕೊಡ್ತಾರೆ ಅನ್ನೋ ಮಾಹಿತಿಗಳು ಓಡಾಡ್ತಾ ಇತ್ತು. 10ರಿಂದ 12 ಸಚಿವರ ತಲೆದಂಡ ಆಗತ್ತಾ, ಸಚಿವ ಸಂಪುಟ ಕಂಪ್ಲೀಟ್ ಆಗಿ ಅದರಲ್ಲೂ ಕೂಡ 10ರಿಂದ 12 ಸಚಿವರ ತಲೆದಂಡ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ರಾಜಕೀಯ ಸುನಾಮಿ ಹೇಳುವಂತಹ ಸಂದರ್ಭ. ಜುಲೈ 26ನೇ ತಾರೀಕು ನಂತರ ಏನ್ ಬೇಕಾದ್ರೂ ಆಗ್ಬೋದು. ಕೆಲವು ವಲಸಿಗ ಸಚಿವರು ಕೂಡ ಔಟ್ ಆಗ್ತಾರ, ಹಾಗಾದ್ರೆ ಸಚಿವ ಸ್ಥಾನದಿಂದ ಹಾಗಾದ್ರೆ ನೆಪ ಮಾತ್ರ, ಇಷ್ಟು ದಿನ ಮಾತ್ರ ಅವರು ಹಾಗಾದ್ರೆ ಸಚಿವರಾಗಿದ್ದು ಬಿಜೆಪಿಯ ಹಿರಿಯ ನಾಯಕರ ಜೊತೆ, ಹಿರಿಯ ಸಚಿವರ ಜೊತೆ ಉಳಿದ ವಲಸಿಗರಿಗೂ ಕೂಡ ಕೊಡೋ ಸಾಧ್ಯತೆ. ಇನ್ನು ಪಕ್ಷದ ನಿಷ್ಠಾವಂತರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ. ಇಲ್ಲಿ ತನಕ ಒಂದಷ್ಟು ಜನ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಮಗೆ ಸಿಗುತ್ತೆ ಅನ್ಕೊಂಡಿದ್ದೀವಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರು. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ, ನಾಯಕತ್ವ ಬದಲಾವಣೆ ಮಾತ್ರ ಅಲ್ಲ, ಜುಲೈ 26ನೇ ತಾರೀಕಿನ ನಂತರ ಏನ್ ಬೇಕಾದ್ರೂ ಆಗ್ಬೋದು, ಅಚ್ಚರಿದಾಯಕ ಬೆಳವಣಿಗೆ ಬಿಜೆಪಿಯಲ್ಲಿ. ವಿದ್ಯಾ, ಪಬ್ಲಿಕ್ ಟಿವಿಗೆ ಬಂದಿರತಕ್ಕಂಥ ಉನ್ನತ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಿರ್ಗಮನಕ್ಕೆ, ಗೌರವಯುತವಾಗಿ ನಿರ್ಗಮನಕ್ಕೆ ರೆಡಿಯಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಜೊತೆಗೆ ಗೌರವಯುತವಾದ ನಿರ್ಗಮನ ಯಾವತ್ತಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಿರ್ತಕ್ಕಂಥದ್ದು. ಆದರೆ ಅದಕ್ಕೆ ಡೇಟನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಜುಲೈ 26ಕ್ಕೆ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮೂಲಗಳ ಮಾಹಿತಿ. ಜೊತೆಗೆ BJP ಹೈಕಮಾಂಡ್ ಕೂಡ ರಾಜೀನಾಮೆಯನ್ನು ಕೊಡೋದ್ರ ಬಗ್ಗೆ ಕೂಡ, ನೀವು 2 ವರ್ಷ ತುಂಬಿದ ಬಳಿಕ ರಾಜೀನಾಮೆಯನ್ನು ಕೊಟ್ಬಿಡಿ ಅಂತಲೂ ಕೂಡ BJP ಹೈಕಮಾಂಡ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 25 ಮತ್ತು 26 ರಾಜ್ಯ ರಾಜಕೀಯದ ಬದಲಾವಣೆಯ ಒಂದು ಬಿಗ್ ಡೇ ಅಂತ ಹೇಳ್ಬೋದಾಗಿದೆ 2 ದಿನಗಳನ್ನು. ಯಾಕೆಂದರೆ 25ರಂದು ಔತಣಕೂಟ, ಭೋಜನಕೂಟ ಎಲ್ಲವನ್ನು ಕೂಡ ಮುಗಿಸ್ತಾರೆ. 26ರಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೀತಾರೆ ಆ ಒಂದು ಸಂದರ್ಭದಲ್ಲಿ. ಅದರ ಜೊತೆಗೆ 2 ವರ್ಷ ಪೂರೈಸಿದ್ದಕ್ಕೆ ಕಾರ್ಯಕ್ರಮಗಳನ್ನು ಕೂಡ ವಿಧಾನಸೌಧದಲ್ಲಿ ನಡೆಸ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಮಹಾಭಾಷಣವನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಅದಕ್ಕೆ ತಯಾರಿ ನಡೆಸಿದ್ದಾರೆ. ಆ ಮಹಾಭಾಷಣದಲ್ಲಿ ನಿರ್ಗಮನದ ವಿದಾಯದ ಭಾವನಾತ್ಮಕ ಭಾಷಣ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಯಡಿಯೂರಪ್ಪನವರು ಇಷ್ಟು ದಿನಗಳು ಸವೆಸಿದ ರಾಜಕೀಯ ಆದಿ,
ಬಿಜೆಪಿ ಒಳಗಡೆ ಯಡಿಯೂರಪ್ಪನವರ ನಡೆಸಿಕೊಂಡಂತ ರೀತಿ ಮತ್ತೆ ಬಿಜೆಪಿ ಪಕ್ಷ ಯಡಿಯೂರಪ್ಪನವರಿಗೆ ಕೊಟ್ಟಂತ ಕೊಡುಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಸುದೀರ್ಘವಾಗಿ ಯಡಿಯೂರಪ್ಪನವರು ಆ ಒಂದು ಮಹಾಭಾಷಣ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದಾದ ನಂತರ ವಿಧಾನಸೌಧದ ಆ ಒಂದು ಮೆಟ್ಟಿಲುಗಳ ಮುಂದೆ ಫೋಟೋ ಸೆಷನ್ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳು ಮತ್ತೆ ಶಾಸಕರಿಗೆ ಅಂತ ಹೇಳಲಾಗ್ತಾ ಇದೆ ತದನಂತರ ನೇರವಾಗಿ ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿರತಕ್ಕಂತದ್ದು ಎಲ್ಲವೂ ಕೂಡ ಅಂತ್ಕೊಂಡಂತೆ ಆದರೆ ಜುಲೈ 26 ಕ್ಕೆ ತಾಂತ್ರಿಕವಾಗಿ ಮತ್ತೆ ಅಧಿಕೃತವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ ಆದರೆ ಪರ್ಯಾಯ ನಾಯಕ ಯಾರು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಬಿಜೆಪಿ ಹೈಕಮಾಂಡ್ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ ಹಾಗಾಗಿ ಯಡಿಯೂರಪ್ಪನವರು ರಿಸೈನ್ ಮಾಡಿದ ತಕ್ಷಣನೇ ಇನ್ನೊಬ್ಬರನ್ನ ತಗೊಂಡು ಆಯ್ಕೆ ಮಾಡುವಂತ ಸ್ಥಿತಿಯಲ್ಲೂ ಬಿಜೆಪಿಯಲ್ಲಿಲ್ಲ ಅದಕ್ಕೆ ಒಂದು ವಾರ ಅಥವಾ 10 ದಿನ 15 ದಿನ ಟೈಮ್ ತೆಗೆದುಕೊಳ್ಳಬಹುದು ಅಲ್ಲಿ ತನಕವೂ ಕೂಡ ಆಕ್ಟಿಂಗ್ ಸಿಎಂ ಆಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಂದುವರಿತಾರೆ ಅಂತಾನೂ ಕೂಡ ಹೇಳಲಾಗ್ತಿದೆ 15 ರಂದು ಆಗಸ್ಟ್ 15 ರಂದು ವಿಧಾನಸೌಧದ ಮುಂದೆಯೇ ಈ ಬಾರಿ ಸ್ವಾತಂತ್ರ್ಯೋತ್ಸವವನ್ನು ಕೂಡ ಆಚರಣೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದರಂತೆ ಆಕ್ಟಿಂಗ್ ಸಿಎಂ ಆಗಿ ವಿಧಾನಸೌಧದ ಮುಂದೆಯೂ ಕೂಡ ಬಾವುಟ ಆರಿಸಿದ್ರು ಅಚ್ಚರಿ ಇಲ್ಲ ಧ್ವಜಾರೋಹಣ ಮಾಡಿದ್ರು ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಹೊಸ ಸಿಎಂನ ಆಯ್ಕೆಯನ್ನ ಯಡಿಯೂರಪ್ಪನವರು ರಿಸೈನ್ ಮಾಡಿದ ತಕ್ಷಣನೇ ಮಾಡ್ತಾರೋ ಅದಕ್ಕೆ 10 ದಿನ 15 ದಿನ ಟೈಮ್ ತೆಗೆದುಕೊಳ್ಳುತ್ತಾರೋ ಅನ್ನೋ ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸಿರತಕ್ಕಂತದ್ದು ಒಟ್ಟಾರೆಯಾಗಿ ಇಷ್ಟು ದಿನಗಳ ಕಾಲ ಯಡಿಯೂರಪ್ಪನವರು ಇಳಿದು ಬಿಡುತ್ತಾರೆ ಯಡಿಯೂರಪ್ಪನವರು ತೆಗೆದು ಬಿಡುತ್ತಾರೆ ಈ ರೀತಿಯ ವಿಚಾರಗಳಿಗೆ ಒಂದು ರೀತಿಯಲ್ಲಿ ಸ್ಪಷ್ಟವಾದ ಉತ್ತರ ಇನ್ನು ಒಂದು ವಾರದೊಳಗಡೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ವಿದ್ಯಾ ಓಕೆ ಸ್ಟೇ ವಿತ್ ಮಿ ರವೀಶ್ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ ನೋಡೋಣ ಸಿಎಂ ಯಡಿಯೂರಪ್ಪ ರಾಜೀನಾಮೆಗೆ ದಿನಗಣನೆ ಶುರುವಾಗಿದೆ ಯಡಿಯೂರಪ್ಪ ಅವರ ರಾಜೀನಾಮೆ ಸನ್ನಿಹಿತ ಆಗ್ತಾ ಇದ್ದಂತೆ ದೊಡ್ಡ ದೊಡ್ಡ ಸವಾಲುಗಳೇ ಇದೆ ರಾಜೀನಾಮೆ ಸಾಧ್ಯತೆ ನಡುವೆ ಹೈಕಮಾಂಡ್ ಎದುರು ಸವಾಲುಗಳಿದೆ ಯಡಿಯೂರಪ್ಪ ಅದರ ಪ್ರಮುಖ ಸವಾಲು ಏನು ಅವರಿಗೆ ಯಡಿಯೂರಪ್ಪ ಅವರ ಉತ್ತರಾಧಿಕಾರಿ ಯಾರು ಅನ್ನುವಂತಹ ದೊಡ್ಡ ಸವಾಲು ಇದೆ ನಿಜಕ್ಕೂ ರಿಸ್ಕ್ ಇದು ಚಾಲೆಂಜಿಂಗ್ ಇದು ಹೈಕಮಾಂಡ್ಗೆ ಅವರ ಉತ್ತರಾಧಿಕಾರಿಯಾಗಿ ಯಾರನ್ನು ತರ್ತಾರೆ ಈ ಒಂದು ಇಡೀ ಸಿಎಂ ಸ್ಥಾನವನ್ನು ನಿಭಾಯಿಸುವಂತಹ ವ್ಯಕ್ತಿ ಯಾರಿದ್ದಾರೆ ಯಡಿಯೂರಪ್ಪ ಅವರ ಉತ್ತರಾಧಿಕಾರಿ ಯಾರು ಅನ್ನುವಂಥದ್ದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೀಗ ಹೈಕಮಾಂಡ್ ಮುಂದಿರುವಂತಹ ಸವಾಲು ಉತ್ತರಾಧಿಕಾರಿ ಯಾರು ಅನ್ನುವಂಥದ್ದೇ ಯಡಿಯೂರಪ್ಪ ಅವರ ಉತ್ತರಾಧಿಕಾರಿ ಯಾರು ಆಯ್ಕೆ ಮಾಡುವಂಥದ್ದು ನಿಜಕ್ಕೂ ದೊಡ್ಡ ಸವಾಲಿದೆ ಚಾಲೆಂಜಿಂಗ್ ಇದೆ ಹೈಕಮಾಂಡ್ ಮುಂದೆ ಯಾರನ್ನ ಮಾಡ್ತಾರೆ ಈ ಸಲ ಹಾಗಾದ್ರೆ ಸಿಎಂ ಯಾರು ರಾಜ್ಯಕ್ಕೆ ಅನ್ನುವಂಥದ್ದೇ ದೊಡ್ಡ ಕುತೂಹಲ ಯುವ ನಾಯಕನಿಗೆ ಸಿಎಂ ಪಟ್ಟ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಯುವ ನಾಯಕನಿಗೆ ಸಿಎಂ ಪಟ್ಟ ದಕ್ಕುತ್ತಾ ಹಾಗಾದ್ರೆ ಈ ಸಲ ಯಡಿಯೂರಪ್ಪ ಅವರ ನಂತರ ಯುವ ನಾಯಕರು ಯಾರಾದ್ರೂ ಸಿಎಂ ಆಗ್ತಾರ ರಾಜ್ಯಕ್ಕೆ ಅದು ಯಾರು ಈಗಾಗಲೇ ಒಂದು 6 ಜನರ ಲಿಸ್ಟ್ ಕೂಡ ಹೈಕಮಾಂಡ್ ಮುಂದೆ ಇದೆ ಇನ್ನು ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು ಸವಾಲು 3 ಹೈಕಮಾಂಡ್ ಮುಂದಿರುವಂತಹ ಸವಾಲು ಯಡಿಯೂರಪ್ಪ ಅವ್ರನ್ನ ನಿರ್ಗಮನದ ವೇಳೆ ಅಥವಾ ಯಡಿಯೂರಪ್ಪ ಅವ್ರ ರಾಜೀನಾಮೆ ಕೊಡಿಸ್ಕೊಂಡ ನಂತರ ಪಕ್ಷ ಸಂಘಟನೆಗೆ ಮತ್ತಷ್ಟು ಒತ್ತನ್ನ ಕೊಡಬೇಕಾಗುತ್ತೆ ಇದು ಕೂಡ ಹೈಕಮಾಂಡ್ ಮುಂದಿರುವಂತಹ ಸವಾಲು ಇನ್ನು ಬಿಎಸ್ವೈಗೆ ಮುಜುಗರವಾಗದಂತೆ ಬೀಳ್ಕೊಡುಗೆ ಕೊಡುವಂಥದ್ದು ಬಹುದೊಡ್ಡ ಅಂಶ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯ ಮುಜುಗರವಾಗದಂತೆ ಎಕ್ಸಿಟ್ ಆಗಬೇಕಾದ್ರೆ ಬಹಳ ಗೌರವಯುತವಾಗಿ ಕಳಿಸ್ಕೊಡ್ಬೇಕಾಗುತ್ತೆ ಇನ್ನು ಅಸಮಾಧಾನವಾಗದಂತೆ ನಾಯಕತ್ವ ಬದಲಾವಣೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಿಮ್ಯಾಂಡ್ ಇಟ್ಟಿದ್ದಾರಾ ಯಡಿಯೂರಪ್ಪ ಅವರು ಹೈಕಮಾಂಡ್ ಮುಂದೆ ನೋಡ್ಬೇಕು ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ ರವೀಶ್ ಅದೇ ಈಗ ಅವರ ಎಕ್ಸಿಟ್ ಬಹಳ ಗೌರವಯುತವಾಗಿರ್ಬೇಕು ಅದು ಹೈಕಮಾಂಡ್ ಮುಂದೆ ಇರೋದು ಕೂಡ ಅದೇ ಜೊತೆಗೆ ಯಡಿಯೂರಪ್ಪ ಅವ್ರು ಕೂಡ ಇರೋದದೇ ಆದ್ರೆ ಈಗ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಅಥವಾ ಇದಕ್ಕೆ ಒಪ್ಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನೋ ವಿಚಾರಕ್ಕಾಗಿರ್ಬೋದು ಅಥವಾ ಬೇರೆ ವಿಚಾರಕ್ಕೆ ಏನಾದ್ರು ಡಿಮ್ಯಾಂಡ್ಗಳು ಇಟ್ಟು ಬಂದಿರ್ಬೋದು ಹೈಕಮಾಂಡ್ ಮುಂದೆ ವಿದ್ಯಾ ಪ್ರಮುಖವಾಗಿರ್ತಕ್ಕಂಥದ್ದು ಯಡಿಯೂರಪ್ಪನವರ ಗೌರವಯುತವಾದ ನಿರ್ಗಮನ ಹಂತದಲ್ಲಿ ಪ್ರಬಲವಾಗಿ ಇದನ್ನು ಮಾಡೇ ಕೊಡಬೇಕು ಅನ್ನೋ ಕಂಡೀಷನ್ಗಳೇನು ಇಲ್ಲ ಅಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಅಂದರೆ ನನ್ನ ನಿರ್ಗಮನ ಆಗಬೇಕಾದ್ರೆ ಇದಾಗಲೇಬೇಕು ಈ ಒಂದು ಪಟ್ಟಿನಿಂದ ನಾನು ಹಿಂದೆ ಸರಿಯೋದೇ ಇಲ್ಲ ಅನ್ನೋ ಮಾತುಗಳನ್ನು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಪುತ್ರರ ವಿಚಾರದಲ್ಲಿ ಅವರ ರಾಜಕೀಯ ಭವಿಷ್ಯ ವಿಚಾರದಲ್ಲಿ ಕೆಲ ಸಲಹೆಗಳನ್ನಷ್ಟೇ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಪುತ್ರರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅವರನ್ನು ಕೈ ಬಿಡಬೇಡಿ ಅವರಿಗೆ ಸೂಕ್ತವಾದ ಸ್ಥಾನಮಾನಗಳನ್ನು ಕೊಡೋದ್ರ ಬಗ್ಗೆ ಗಮನ ಹರಿಸಿ ಅನ್ನೋ ಮಾತುಗಳನ್ನಷ್ಟೇ ಯಡಿಯೂರಪ್ಪನವರು ಬಿಜೆಪಿ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಈ ಕಾರಣದಿಂದಾಗಿಯೇ ಮೊನ್ನೆ ದೆಹಲಿಯಲ್ಲಿ ಪ್ರಧಾನಿಯವರನ್ನ ಭೇಟಿಯಾದಂಥ ಸಂದರ್ಭದಲ್ಲೂ ಕೂಡ ಪ್ರಸ್ತಾಪಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ಪ್ರಧಾನಿಗಳ ಜೊತೆ ಸುದೀರ್ಘವಾಗಿಯೇನೋ ಈ ವಿಚಾರವಾಗಿ ಮಾತನಾಡದೇ ಇದ್ರು ಕೂಡ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ JP ನಡ್ಡಾ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಗೌರವಯುತವಾಗಿ ನಾನು ನಿರ್ಗಮನ
ಒಂದು ರೀತಿಯಲ್ಲಿ ಮಾಡೋದಕ್ಕೆ ರೆಡಿ ಇದ್ದೇನೆ ಗೌರವಯುತವಾಗಿ ನೀವು ಕೂಡ ನಡೆಸಿಕೊಳ್ಳಿ ನಾನು ಕೂಡ ಗೌರವಯುತವಾಗಿ ಎಕ್ಸಿಟ್ ಅನ್ನು ತೆಗೆದುಕೊಳ್ಳುತ್ತೇನೆ ಅನ್ನೋ ಮಾತುಗಳನ್ನು ಅವರಿಬ್ಬರ ಮುಂದೆ ಮಂಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆ ಕಾರಣದಿಂದಾಗಿ ಹೈಕಮಾಂಡ್ ಎರಡು ವರ್ಷ ಪೂರೈಸಿದ ನಂತರ ನೀವು ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಸೂಚನೆ ಏನಿದೆ ಆ ಸೂಚನೆಯನ್ನು ಚಾಚು ತಪ್ಪದೆ ಪಾಲಿಸೋದಕ್ಕೆ ಯಡಿಯೂರಪ್ಪನವರು ರೆಡಿಯಾಗಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆಗಳಿಗೆ ಪ್ರಮುಖವಾಗಿ 26ಕ್ಕೆ ರಿಸೈನ್ ಮಾಡುವಂತ ಒಂದು ಸೂಚನೆ ಏನಿದೆ ಅದಕ್ಕೆ ಪೂರಕವಾಗುವಂತೆ ಎಲ್ಲ ರೀತಿಯ ಸಿದ್ಧತೆ ಮತ್ತು ತಯಾರಿಗಳನ್ನು ಕೂಡ ಯಡಿಯೂರಪ್ಪನವರ ಕಡೆಯಿಂದ ಮಾಡ್ಕೊಳ್ತಾ ಇರತಕ್ಕಂತದ್ದು ವಿದ್ಯಾ ಓಕೆ ಸ್ಟೇ ವಿತ್ ಮಿ ರವೀಶ್ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ ಹೈಕಮಾಂಡ್ ಮುಂದೆ ನಿಜಕ್ಕೂ ದೊಡ್ಡ ದೊಡ್ಡ ಸವಾಲುಗಳೇ ಇದೆ ಇದೀಗ ಯಡಿಯೂರಪ್ಪ ಅವರ ನಂತರ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ 26ರಂದು ಸಿಎಂ ಯಡಿಯೂರಪ್ಪ ಅವರ ರಾಜೀನಾಮೆ ಪಕ್ಕ ಹಾಗಾದ್ರೆ ಹೊಸ ಸಿಎಂ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಯಾರಾಗ್ತಾರೆ ಮುಂದಿನ ಸಿಎಂ ಯಾರಾಗ್ತಾರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಗಳು ಯಾರಾಗಬಹುದು ಕರ್ನಾಟಕದ ಸಿಎಂ ಅನ್ನುವಂಥದ್ದು ಪ್ರಶ್ನೆ ಆದರೆ ಸಿಎಂ ರೇಸ್ನಲ್ಲಿ ಇರುವಂಥವರ ಸಂಖ್ಯೆ ಕೂಡ ಜಾಸ್ತಿ ಇದೆ ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಕೂಡ ಹೌದು ಹುಬ್ಬಳ್ಳಿ ಧಾರವಾಡದ ಸಂಸದರು ಪ್ರಹ್ಲಾದ್ ಜೋಶಿ ಇವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ ಇವ್ರು ಆಗ್ತಾರ ಹಾಗಾದ್ರೆ ಯಡಿಯೂರಪ್ಪ ಅವರ ನೆಕ್ಸ್ಟ್ ಉತ್ತರಾಧಿಕಾರಿಯಾಗಿ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನ ಇವ್ರು ಅಲಂಕರಿಸ್ತಾರ ಅದರ ನಂತರ ಸಿಎಂ ರೇಸ್ನಲ್ಲಿ ನಂಬರ್ 2 ವಿಶ್ವೇಶ್ವರ ಕಾಗೇರಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸ್ಪೀಕರ್ ಆಗಿದ್ದಾರೆ ಅವರು ಇನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಯುವ ನಾಯಕರಿಗೆ ಹೊತ್ತನ್ನು ಕೊಡಬೇಕು ಅಂದ್ರೆ ಬಹುಶಃ ಇವರ ಹೆಸರನ್ನ ತಗೊಳ್ಳೋ ಸಾಧ್ಯತೆ ಇದೆ ಇನ್ನು ಅರವಿಂದ್ ಬೆಲ್ಲದ್ ಈಗಾಗಲೇ ಒಮ್ಮೆ ಈ ಒಂದು ಡೆಲ್ಲಿಗೂ ಕೂಡ ಹೋಗಿ ಬಂದಿದ್ರು ಹೈಕಮಾಂಡ್ ಹತ್ರ ನೆಕ್ಸ್ಟ್ ಮುರುಗೇಶ್ ನಿರಾಣಿ ಅವರು ಬೀಳಗಿ ಶಾಸಕರು ಇವರ ಹೆಸರು ಕೂಡ ರೇಸ್ನಲ್ಲಿ ಇದೆ ಲಿಂಗಾಯತ ಸಮುದಾಯ ಅಂತ ಬಂದಾಗ ಅಶ್ವಥ್ ನಾರಾಯಣ್ ಉಪಮುಖ್ಯಮಂತ್ರಿಗಳು ಇವರ ಹೆಸರು ಕೂಡ ಈಗ ರೇಸ್ನಲ್ಲಿದ್ದು ನೋಡ್ಬೇಕು ಏನಾಗುತ್ತೆ ಅಂತ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ ರವೀಶ್ ಇದೀಗ ಹೈಕಮಾಂಡ್ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಬೋದು ಸಮುದಾಯ ಕಡೆ ವಾಲ್ಬೋದ ಈ ಕಡೆ ಅಥವಾ ಯುವ ಸಂಘಟನೆ ಏನಾದ್ರೂ ಕಟ್ಟೋಣ ಯುವಕರಿಗೆ ಹೆಚ್ಚಿನ ಮಾನ್ಯತೆ ಕೊಡೋಣ ಅಂತ ಮುಂದಾಗ್ಬೋದ ಸಿಎಂ ವಿಚಾರದಲ್ಲಿ ವಿದ್ಯಾ ಯಡಿಯೂರಪ್ಪ ನಂತರದ ಪರ್ಯಾಯ ನಾಯಕನ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದುವರೆಗೂ ಕೂಡ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ ಬಿಜೆಪಿ ಹೈಕಮಾಂಡ್ನ 1-2-3 ನಾಯಕರ ಮಟ್ಟದಲ್ಲೇ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಬಿಜೆಪಿ ಹೈಕಮಾಂಡ್ ಎದುರು ಮೂರು ವಿಚಾರಗಳು ಈ ಒಂದು ಪರ್ಯಾಯ ನಾಯಕತ್ವದ ವಿಚಾರದಲ್ಲಿ ಚರ್ಚೆಗೆ ಬಂದಿವೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಒಂದು ವೇಳೆ ಏನಾದರೂ ಲಿಂಗಾಯತ ಸಮುದಾಯವನ್ನು ಹೊರತುಪಡಿಸಿ ಆ ಒಂದು ಮುಂದಿನ ದಿನಗಳಲ್ಲಿ ಪದೇ ಪದೇ ಇದೇ ರೀತಿ ಜಾತಿ ಪ್ರಾತಿನಿಧ್ಯವನ್ನು ಕೊಡೋದು ಬೇಡ ಪಕ್ಷವನ್ನು ಕೂಡ ಬೇರೆ ಗತಿಯಲ್ಲಿ ಬದಲಾಯಿಸೋಣ ಅಂತ ಒಂದು ಚರ್ಚೆಯೂ ಕೂಡ ಇರತಕ್ಕಂಥದ್ದು ಹಾಗೇನಾದರೂ ಆದರೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರಾದ ಪ್ರಹ್ಲಾದ್ ಜೋಶಿ ಮತ್ತು ವಿಶ್ವೇಶ್ವರ ಕಾಗೇರಿ ಹೆಸರನ್ನು ಇಟ್ಕೊಂಡಿದ್ದಾರೆ ಮುಂದೆ ಅಂತ ಹೇಳಲಾಗ್ತದೆ ಒಂದು ವೇಳೆ ಕರ್ನಾಟಕದಲ್ಲಿ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ನಂತರ ಅವರದೇ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಈ ಒಂದು ಇದನ್ನು ಕೂಡ ಪ್ರಾತಿನಿಧ್ಯತೆಯನ್ನು ಕೂಡ ಕೊಡಬೇಕು ಅಂತ ಏನಾದರೂ ಆದರೆ ಖಂಡಿತವಾಗಿ ಕೂಡ ಅರವಿಂದ್ ಬೆಲ್ಲದ್ ಮತ್ತು ಮುರುಗೇಶ್ ನಿರಾಣಿಯವರ ಹೆಸರು ಚಾಲ್ತಿಯಲ್ಲಿರ್ತಕ್ಕಂಥದ್ದು ಅದ್ರ ಜೊತೆಗೆ ಹೆಂಗನ್ನೋ ವಿಚಾರದಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಹೆಂಗಂದರೆ 50-60 ವರ್ಷನೋ ಅಥವಾ ಯಾವ ರೀತಿ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಅದಕ್ಕೆ ಕ್ಲಾರಿಟಿ ಸಿಕ್ಕಿಲ್ಲ ಹೀಗಾಗಿ ಹೆಂಗನ್ನೋ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ ಸಿ ಟಿ ರವಿ ಅವರ ಹೆಸರಾಗಿರ್ಬೋದು ಅಶ್ವಥ್ ನಾರಾಯಣ ಈ ಹೆಸರುಗಳು ಕೂಡ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಆದರೆ ಈ ಮೂರು ಪ್ರಕ್ರಿಯೆಗಳನ್ನು ಬಿಜೆಪಿ ಹೈಕಮಾಂಡ್ ಎಲ್ಲೂ ಕೂಡ ಗುಟ್ಟನ್ನು ಬಿಟ್ಕೊಡ್ತಾ ಇಲ್ಲ ಯಾರನ್ನು ಆಯ್ಕೆ ಮಾಡ್ತೀವಿ ಫೈನಲಿಸ್ಟ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಇದುವರೆಗೂ ಕೂಡ ಯಾರೊಬ್ಬರ ಬಳಿ ಹೇಳಿಲ್ಲ ಕಡೆಯದಾಗಿ ಒಂದು ರೀತಿಯಲ್ಲಿ ಅಚ್ಚರಿ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವಿದ್ಯಾ ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗೆ